ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಶ್ರೀನಿವಾಸ ಮೂರ್ತಿ ಮಾತಾಡ್ತಾ ಇರೋದು. ನಾನೊಬ್ಬ ದೊಡ್ಡ ಕನ್ನಡ ಅಭಿಮಾನಿ. ನಾನು ಇಲ್ಲೇನು ಕೂತ್ಕೊಂಡಿದ್ದೀನಿ ಅಂತಂದರೆ, ಇಲ್ಲೆಲ್ಲ ಪೋಸ್ಟರ್ಸ್ ನೋಡ್ತಾ ಇದ್ದಾರೆ. ಏನಪ್ಪ ಇದೆಲ್ಲ ಪೋಸ್ಟರ್ಸು ಅಂತಂದರೆ, ಕಾಣದಂತೆ ಮಾಯವಾದನು ಒಂದು ಚಲನಚಿತ್ರ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಟ್ರೈಲರ್ ರಿಲೀಸ್ ಆಗಿದೆ, ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಟ್ವಿಟ್ರು ಎಲ್ಲ ಕಡೆ ಹರಿದಾಡ್ತಾ ಇದೆ. ಒಳ್ಳೆ ಹೆಸರು ಪಡೆದಿದೆ, ಮೋರ್ ದ್ಯಾನ್ 1 ಮಿಲಿಯನ್ ವ್ಯೂಸ್ ಪಡೆದಿದೆ ಅದು. ಸೊ ಮುಂದಿನ ತಿಂಗಳು ಆಗಸ್ಟ್ 8 ಇಲ್ಲ ಸೆಪ್ಟೆಂಬರ್ 1st ವೀಕಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ನಿರ್ಮಾಪಕರೆಲ್ಲ ಹೇಳ್ತಾ ಇದ್ದಾರೆ. ಟ್ರೈಲರ್ ರಿಲೀಸ್ಗೆ ನಾವು ಹೋಗಿದ್ವಿ, ಶೂಟಿಂಗು ಸುಮಾರು ಸತಿ ಹೋಗಿದ್ದೀವಿ ನಾವು. ಒಂದು ಸತಿ ಹೋದ್ರೆ ಸಾಲಲ್ಲ, ಆ ಥರ ಅದ್ಭುತವಾಗಿ ನಿರ್ದೇಶನ ಮಾಡ್ತಾ ಇರುವಂತಹ ರಾಜ್ ಪತ್ರಿಪಾಠಿ ಹೊಸದಾಗಿ ನಿರ್ದೇಶನ ಫೀಲ್ಡಿಗೆ ಬಂದಿರುವಂತಹ ಒಂದು ವ್ಯಕ್ತಿ, ಅದ್ಭುತವಾದ ವ್ಯಕ್ತಿ. ಅವರು ಬಾಹುಬಲಿ 1 and 2 ಎಲ್ಲ ನೋಡಿರ್ತೀರ ಸಾಮಾನ್ಯವಾಗಿ, ಭಾಳ ಫೇಮಸ್ಸು ಇಂಡಿಯಾದಲ್ಲಿ, ಫೇಮಸ್ಸು ಔಟ್ಸೈಡ್ ಇಂಡಿಯಾನೂ ಭಾಳ ಫೇಮಸ್ ಆಗಿರುವಂತಹ ಒಂದು ಚಲನಚಿತ್ರ ಅದು. ಸೊ ಅವ್ರನ್ನ ನಾವು ಎಲ್ಲರೂ ಒಂದು ಸೆಟ್ಟಲ್ಲಿ, ಇವಾಗ ಅದು ಗಾಂಧಿನಗರ ಫೀಲ್ಡಲ್ಲಿ ಅವ್ರನ್ನ ಜೂನಿಯರ್ ರಾಜಮೌಳಿ ಅಂತಲೇ ಕರೀತಾರೆ. ಅಷ್ಟು ಅದ್ಭುತವಾಗಿ ಫ್ಯಾಂಟಸಿ ಒಂದು ಮಾಡುವಂಥ ಸಿನಿಮಾ ಮಾಡುವಂಥ ಒಂದು ಸಾಮರ್ಥ್ಯ ಇರೋದು ರಾಜಪತಿ ಭಟ್ ಸರ್ ಮಾತ್ರ. ಬೇರೆ ಯಾರಿಗೂ ಕಷ್ಟ ಅದು ಈ ಮಾಡರ್ನ್ ವರ್ಲ್ಡಲ್ಲಿ. ಬಜೆಟ್ಟು ಹೈ ಬಜೆಟ್ ಸಿನಿಮಾ ಆಗಿಬಿಟ್ಟಿದೆ ಇದು, ಬಟ್ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಅದು ಬಂದ್ಬಿಟ್ಟು ನಿರ್ಮಾಪಕರು 3 ಜನ ಇದ್ದಾರೆ. ಮೊದಲನಾಗಿ ಸೋಮ್ ಸಿಂಗ್ ಸರ್, ಅವರು ಪ್ರಗತಿ ಶಾಲೆ ಮತ್ತು ಕಾಲೇಜು ಮತ್ತು ಇತ್ತೀಚೆಗೆ ಡಿಗ್ರಿ ಕಾಲೇಜು ಓಪನ್ ಮಾಡಿದ್ದಾರೆ ವೈಟ್ ಫೀಲ್ಡ್ ಕಾಡುಗುಡಿಯಲ್ಲಿ. ಸೊ ಅವರು ಮತ್ತು ಅವರ ಧರ್ಮಪತ್ನಿಯಾದ ಪುಷ್ಪ ಸೋಮ್ ಸಿಂಗ್ ಅವರು ನಿರ್ಮಾಣ ಮಾಡಿದ್ದಾರೆ. ಇವರಿಬ್ಬರ ಜೊತೆಗೆ ಅವರ ಸ್ನೇಹಿತರಾದ ಚಂದ್ರಶೇಖರ್ ನಾಯ್ಡು ಅವರು ಕೂಡ ಒಂದು ಕೈ ಜೋಡಿಸಿದ್ದಾರೆ. ಸೊ ಇವರು 3 ಕೈ ಜೋಡಣೆಯಿಂದ ಅದ್ಭುತವಾಗಿ ಸಿನಿಮಾ ಒಂದು ಹೊರಬಂದಿದೆ. ಇದು ಜಸ್ಟ್ ಕಾಮನ್ ನಾರ್ಮಲ್ ಲವ್ ಸ್ಟೋರಿ ಅಲ್ಲ, ಇದು ಫ್ಯಾಂಟಸಿಯಿಂದ ಮೂಡಿರುವಂತಹ ಒಂದು ಸಿನಿಮಾ. ಅದ್ಭುತವಾದ ಒಂದು ಲವ್ ಸ್ಟೋರಿನೂ ಇದೆ, ಅದ್ಭುತವಾದ ಫೈಟ್ ಸೀನ್ಸು ಇದೆ, ಆಲ್ ಮೆಗಾಸ್ಟಾರ್ ಸೂಪರ್ ಸ್ಟಾರ್ಸ್ ಮಾಡುವಂಥ ಸ್ಟೆಂಟ್ಸ್ ಇದೆ, ಅದ್ಭುತವಾಗಿ ಸ್ಟೆಂಟ್ಸ್ ಮಾಸ್ಟರ್ ಕೂಡ ಸ್ಟೆಂಟ್ಸ್ನ ಹೇಳ್ಕೊಟ್ಟಿದ್ದಾರೆ. ಚಿತ್ರೀಕರಣ ಅಂತೂ ಅದ್ಭುತವಾಗಿ ಬಂದಿದೆ. ಇವರೆಲ್ಲ ಇರಬೇಕಾದ್ರೆ ಹೀರೋಯಿನ್ ಯಾರು, ಹೀರೋ ಯಾರು, ಕಾಮಿಡಿಯನ್ ಯಾರು, ವಿಲನ್ ಯಾರು ಅಂತೆಲ್ಲ ನಿಮಗೆ ಕುತೂಹಲ ಇರ್ಬೋದು. ಸೊ ಹೀರೋ ಬಂದ್ಬಿಟ್ಟು ನಮ್ಮ ವಿಕಾಸ್ ಸರ್, ನಿಮಗೆ ಇದು ಚಿರಪರಿಚಯವಾದಂಥ ಮುಖ. ಮುಂಚೆ ಅವರು ಸ್ಟಾರ್ಟಿಂಗ್ ಕೆರಿಯರ್ ಮಾಡಬೇಕಾದ್ರೆ ಎಡಿಟರಾಗಿ ಕೆಲಸ ಮಾಡಿದರು, ಅದನಂತರ ಅವರು ಸೀರಿಯಲಲ್ಲಿ ಕೆಲಸ ಮಾಡಿದ್ರು. ಅದು ಫೇಮಸ್ ಸೀರಿಯಲ್ ಆದಂತಹ ಕಾದಂಬರಿ ಎಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹೆಣ್ಮಕ್ಕಳಂತೂ ಅದು ಟಿ ವಿ ಮೇಲೆ ಕುತ್ಕೊಂಡ್ರೆ ಹೋಗ್ತಾನೆ ಇರಲಿಲ್ಲ, ಎಲ್ಲ ವಿಕಾಸ್ ಫ್ಯಾನ್ ಆಗಿಬಿಟ್ಟಿದ್ರು ಅಲ್ವಾ. ಇವತ್ತು ವಿಕಾಸ್ ಫ್ಯಾನು ಸುಮಾರು ಜನ ಇದ್ದಾರೆ. ಹೀರೋಯಿನ್ ಆಗಿ ಸಿಂಧು ಲೋಕನಾಥ್ ಅವರು ನಟಿಸಿದ್ದಾರೆ, ಅದ್ಭುತವಾದ ನಟನೆ ಎಂಬಂದು. ಬಹಳ ಡ್ರಾಮಲ್ಲೂ ಮಾಡಿದ್ದಾರೆ, ಆಮೇಲೆ ಬೇರೆ ಇದರಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ರು. ಡ್ರಾಮಾದಲ್ಲಿ ಒಂದು ಸ್ವಲ್ಪ ದೊಡ್ಡ ಪಾತ್ರಗಳು ಮಾಡಿದ್ದಾರೆ, ಸೆಕೆಂಡ್ ಹೀರೋಯಿನ್ ಥರ. ಇದರಲ್ಲಿ ಪ್ರಮುಖ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂದು ಸೋಷಿಯಲ್ ವರ್ಕ್ ಮಾಡುವಂಥ ಒಂದು ಹುಡುಗಿಯಾಗಿ ನಟನೆ ಅಂತ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ವಿಲನ್ ಆಗಿ, ನಿಮಗೆಲ್ಲ ಕುತೂಹಲ ಯಾರು ವಿಲನ್ ಆಗಿರ್ಬೋದು, ಯಾರು ಇದಾಗಿರ್ಬೋದು ಅಂತ, ವಿಲನ್ ಆಗಿ ಬಜರಂಗಿ ಲೋಕಿ ಅವರು ವಿಲನ್ ಆಗಿ ಮಾಡಿದ್ದಾರೆ, ಅದ್ಭುತವಾದ ನಟನೆ ಅವ್ರದ್ದು. ಅದ ನಂತರ ಒಂದು ಕಾಮಿಡಿಯನ್ ಬೇಕೇ ಬೇಕಲ್ಲ ಫಿಲಮ್ಗೆ, ಎಲ್ಲರೂ ನಗಬೇಕು ನಗಿಸ್ಬೇಕು. ಸೊ ಆದ್ದರಿಂದ ಅದನ್ನು ಧರ್ಮಣ್ಣ ಅಂತ ಒಬ್ಬರು ಹೊಸ ನಟ, ಅದು ಕೆಲವು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾದ ಒಂದು ಪಾತ್ರವನ್ನು ಮಾಡಿದ್ದಾರೆ, ಅದ್ಭುತವಾದ ಕಾಮಿಡಿಯನ್ನು ಕೊಟ್ಟಿದ್ದಾರೆ. ನಕ್ಕಿ ನಕ್ಕಿ ಸಾಕಾಗುತ್ತೆ. ನಾವೆಲ್ಲ ಟ್ರೈಲರ್ನಲ್ಲಿ ನೋಡಬೇಕಾದ್ರೆ ರಿಲೀಸ್ ಮಾಡಬೇಕಾದ್ರೆ ಹೋಗಿ ಮಾತಾಡ್ತಾ ಇದ್ದಾರೆ, ಬಹಳ ಡೌನ್ ಟು ಅರ್ತ್ ಪರ್ಸನ್ ಅವರು, ತುಂಬ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ. ಸೊ ಎಲ್ಲ ಒಂದು ತಾರಾಗಣಗಳನ್ನು ನೋಡ್ತಾ ಇದ್ದರೆ ಅದ್ಭುತವಾಗಿ ಮೂಡಿ ಬಂದಿದೆ ಆ ಚಲನಚಿತ್ರ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನದು ಫ್ಯಾಂಟಸಿ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದಾರೆ ನೀವು ಹೀರೋ ಚಿತ್ರ ಕಾಣಿಸ್ತಾ ಇದೆ, ಇಲ್ಲಿ ನೀರಿದೆ, ನೀರಲ್ಲಿ ಅವ್ರ ಚಿತ್ರ ಕಾಣಿಸ್ತಾ ಇದೆಯಾ, ಕಾಣ್ತಾ ಇಲ್ಲ. ಇಲ್ಲಿ ನಾಯಿ ಇದೆ ಪಕ್ಕದಲ್ಲಿ, ಅದು ಚಿತ್ರ ಕಾಣಿಸ್ತಾ ಇದೆಯಾ, ಕಾಣಿಸ್ತಾ ಇದೆ. ಬಿಂಬ ಕಾಣಿಸ್ತಾ ಇದೆ, ಹೀರೋ ಬಿಂಬ ಕಾಣಿಸ್ತಾ ಇಲ್ಲ, ಅಂದರೆ ಏನೋ ಒಂದು ಸಸ್ಪೆನ್ಸ್ ಇದೆ ಸಿನಿಮಾ. ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಿನಿಮಾ ಇದು. ಒಂದೊಂದು ಕ್ಷಣ ಕ್ಷಣ ಕೂಡ ಸಸ್ಪೆನ್ಸ್ ಇದೆ. ಬೇರೆ ಫಿಲಮ್ಸ್ ಥರ ಬಬ್ಬಲ್ ಗಮ್ ಥರ ರಬ್ಬರ್ ಬ್ಯಾಂಡ್ ಥರ ಎಳೆದಿಲ್ಲ ಈ ಸಿನಿಮಾನ. ಪ್ರತಿಯೊಂದು ಶಾರ್ಟು ಫಾಸ್ಟಾಗಿ ಮೂವ್ ಆಗಿದೆ, ಅಷ್ಟು ನೀಟಾಗಿ ಒಂದೊಂದು ಸೀನ್ ಟು ಸೀನ್ ಸ್ಕ್ರೀನ್ ಪ್ಲೇ ವಿಕಾಸ್ ಅವರೇ ಮಾಡಿರೋದು. ಆದ್ದರಿಂದ ಅವರು ಚೆನ್ನಾಗಿ ಗೊತ್ತು ಹೇಗೆ ಮಾಡಬೇಕು ಸಿನಿಮಾ ಹೇಗೆ ಅಂತ. ಸೊ ರಾಜಪತ್ ಪಾರ್ಟಿ ಜೊತೆ ಸೇರಿಕೊಂಡು ಅವರು ಹೀರೋ ಆಗಿ ಮಾಡಿದ್ದಾರೆ. ಹೀರೋ ಆಗಿ ಅಲ್ಲದೇ ಸಂಭಾಷಣೆಗೂ ತುಂಬ ಸಹಕಾರ ಮಾಡಿದ್ದಾರೆ, ಸಂಭಾಷಣೆ ಬರೆದಿದ್ದಾರೆ ಈ ಚಿತ್ರಕ್ಕೆ, ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಈ ಸಿನಿಮಾ.
ಎಲ್ಲರೂ ನೋಡ್ಲೇಬೇಕಾದಂತ ಸಿನಿಮಾ. ಎಲ್ಲರೂ ತಂಡದವರು ಹಾಗೆ ಹೇಳ್ತಾರೆ, ನೋಡಿ ನಮ್ಮ ಸಿನಿಮಾ ನೋಡಿ, ನಮ್ಮ ಸೋಣನ್ನು ನೋಡಿ ಅಂತ. ಬಟ್ ನಾವು ಸಿನಿಮಾದವರಲ್ಲ, ನಾವು ಅಭಿಮಾನಿ, ಕನ್ನಡ ಅಭಿಮಾನಿಗಳು. ಕನ್ನಡ ಅಭಿಮಾನಿ ಆಗಿ ನಾವು ಸುಮಾರು ನೋಡಿದ್ದೀವಿ, ಕೆ ಜಿ ಎಫ್ ನೋಡಿದ್ದೀವಿ, ಕೆ ಜಿ ಎಫ್ ಸಿನಿಮಾ ಸುಮಾರು ಒಂದು ನಾನು ಒಂದು 60 ಸತಿಯಿಂದ 70 ಸತಿ ನೋಡಿದ್ದೀನಿ. ಯಾಕಂದ್ರೆ ಅಮೆಝಾನಲ್ಲಿ ಇದೆ, ಡೈಲಿ ಅದು ನೋಡಿದ್ದೀನಿ, ನಿದ್ದೆ ಮಾಡಲ್ಲ ನಾನು. ಸೊ ಅದನ್ನು ಸುಮಾರು 70-80 ಸತಿ ನೋಡ್ಬಿಟ್ಟಿದ್ದೀನಿ ಆ ಸಿನಿಮಾ. ಬಟ್ ಈ ಟ್ರೈಲರು ಮೋರ್ ದ್ಯಾನ್ 120 ಟೈಮ್ 150 ಟೈಮ್ ನೋಡಿದ್ದೀನಿ ಟ್ರೈಲರು. ಈ ಮೂವಿ ಇನ್ ಸಿನಿಮಾ ಎಷ್ಟು ಸತಿ ನೋಡ್ತೀನೋ ಅದು ದೇವ್ರಿಗೆ ಗೊತ್ತು. ಬಟ್ ನೋಡಿ, ಈ ಥರ ಹೆಚ್ಚಿನ ಸಿನಿಮಾ ಬರಬೇಕು, ಪ್ರೋತ್ಸಾಹ ನಿಮ್ಮಂಥವರೇ ಮಾಡಬೇಕು. ನಿಮ್ಮಂಥವ್ರು ಮಾಡಿದಿರೋ ಸಿನಿಮಾ ಮೇಲ್ ಬರೋಕ್ಕೆ ಆಗ ಚಾನ್ಸೇ ಇಲ್ಲ. ಸೊ ಆದ್ದರಿಂದ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಪ್ರೋತ್ಸಾಹ ಬೇಕು. ನೀವು ಒಬ್ಬರೇ ಸಿನಿಮಾ ನೋಡೋದಲ್ಲ, ಮೋಸ ಮಾಡಬಾರ್ದು. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲನೂ ಕರ್ಕೊಂಡು ಹೋಗ್ಬೇಕು ಸಿನಿಮಾ ನೋಡೋಕ್ಕೆ. ಸಿನಿಮಾ ನೋಡಿಕೊಂಡು ಹೊರಗಡೆ ನೀವು ಬರ್ತಾ ಇರ್ಬೇಕಾದ್ರೆ ನಾನು ಇರ್ತೀನಿ, ನಮ್ಮ ಸ್ನೇಹಿತರು ಎಲ್ಲ ಬರ್ತಾರೆ, ಎಲ್ಲ ನಿಮ್ಮ ಫೀಡ್ಬ್ಯಾಕ್ ತೊಗೊಳಕ್ಕೆ ನಾವೇ ಬರ್ತೀವಿ. ಕನ್ನಡ ಅಭಿಮಾನಿಯಾಗಿ ನಾವು ಕನ್ನಡ ಸಿನಿಮಾವನ್ನು ಪ್ರತಿಯೊಂದು ಸಿನಿಮಾನು ಪ್ರೋತ್ಸಾಹ ಮಾಡ್ತೇನೆ ಇರ್ತೀವಿ. ಈ ಸಿನಿಮಾ ಸ್ಪೆಸಿಫಿಕ್ಕಾಗಿ ಏನಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಅಂದರೆ, ಅಂತಂದರೆ ರಾಜಪಥ್ ಪಾಟಿ ಅವರಿದ್ದಾರೆ, ಆಮೇಲೆ ವಿಕಾಸ್ ಅಂತ ಹೊಸ ನಟ, ಇವರು ಹೊಸ ಬ್ರೇನಲ್ಲ. ಆ್ಯಕ್ಚುಲಿ ನೀವೆಲ್ಲ ನೋಡಿರ್ತೀರ ಜಯಮನ್ ಮಗ ಫಿಲಮು, ನೋಡಿದ್ರೆ ಇಲ್ವ ನೋಡಿರ್ತೀರಲ್ಲ, ತುಂಬ ಫ್ಯಾಂಟಸಿ ಆಗಿ ತೆಗೆದಿದ್ದಾರೆ ಅದು. ಯಾರು ನಿರ್ದೇಶಕರು? ವಿಕಾಸ್ ಅವರ ನಿರ್ದೇಶಕರು. ಅಲ್ಲಿ ನಿರ್ದೇಶಕರಾದರು, ಇಲ್ಲಿ ನಟರಾಗಿ, ಪ್ರಮುಖ ನಟರಾಗಿ, ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರೆ. ಪ್ರತಿಯೊಂದು ಕ್ಷಣ ಕ್ಷಣನೂ ರೋಮಾಂಚನವಾದಂಥ ಒಂದು ಸಿನಿಮಾ. ನೀವು ಸ್ಟಾರ್ಟಿಂಗಿಂದ ಹಿಡಿದು ಕೊನೆ ತನಕ ನಿಮ್ಮ ನೆಪ್ಸಲ್ಲ. ಅರ್ಥಾಯ್ತಾ? ನೀವು ಪಾಪ್ಕಾರ್ನ್ ತೊಗೊಳಕ್ಕೆ ಬರಬೇಕು, ಹೋಗಬೇಕು, ಪೆಪ್ಸಿ ಕುಡಿಬೇಕು, ಅದು ಮಧ್ಯೆ ಎದ್ದೇಳೋಕ್ಕೂ ಆಗಲ್ಲ. ನೀವು ಕಾಯ್ತಾ ಇರ್ತದೆ, ಮನಸ್ಸು ಹುಡುತಾ ಇರುತ್ತೆ, ಓ ನೆಕ್ಸ್ಟ್ ಸೀನ್ ಯಾವಾಗ ಬರುತ್ತೆ, ನೆಕ್ಸ್ಟ್ ಸೀನ್ ಯಾವಾಗ ಬರುತ್ತೆ ಅಂತ. ಇಂಟರ್ವ್ಯೂಲಲ್ಲಿ ನಿಮ್ಮದೇ ಕೂಡ್ಸಕ್ಕೆ ಬಿಡಲ್ಲ ಈ ಫಿಲಮು. ಭಾಳ ಅದ್ಭುತವಾಗಿದೆ. ದಯವಿಟ್ಟು ಎಲ್ಲ ನೋಡಿ, ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹ ಮಾಡಿ. ಜೈ ಕರ್ನಾಟಕ, ಜೈ ಹಿಂದ್. ಕಾಣದಂತೆ ಮಾಯವಾದರು ಈ ಚಿತ್ರ ಮುಂದಿನ ಬಿಡುಗಡೆ ಆಗ್ತಿದೆ, ಈಗಷ್ಟೇ ಟ್ರೇಲರ್ ಬಿಡುಗಡೆ ಆಗಿದೆ, ಅದರ ಬಗ್ಗೆ ನಿಮ್ಮ ಅನಿಸಿಕೆ? ಟ್ರೈಲರ್ ನಾನು ಒಂದು ಸತಿ ನೋಡ್ಬಿಟ್ಟಿದ್ದೀನಿ, ಕೆ ಜಿ ಎಫ್ ರಿಲೀಸ್ ಆಯ್ತಲ್ಲ, ಕೆ ಜಿ ಎಫ್ ಟ್ರೈಲರು, ಅದು ಒಂದು 80 ಸತಿ 90 ಸತಿ ನೋಡಿದ್ದೀನಿ. ಬಟ್ ಈ ಥರ ಟ್ರೈಲರ್ ಅಷ್ಟು ನಮಗೆ ಸಸ್ಪೆನ್ಸ್ ಕೊಟ್ಟಿಲ್ಲ, ಅದಕ್ಕೆ ಮೂವಿ ಕಾಯ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನಾವು 20 ನೋಡಿದ್ದೀವಿ ಟ್ರೈಲರ್ನ. ಸೊ ಹಾಗಾಗಿ ಇದು ಹೊಸ ಚಿತ್ರ, ವಿಕಾಸ್ ಅವರು ಹುದ್ದೆ ನಟನಾಗಿ ಮಾಡಿದ್ದಾರೆ. ಸೊ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ವಿಕಾಸ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಇತ್ತೀಚೆಗೆ ಸುದೀಪ್ ಫಿಲಮ್ ನಂದಿ ಅಂತ ಬಂದಿದೆಯಲ್ಲ, ಅದರಲ್ಲಿ ಅವರ ಸ್ನೇಹಿತರಾಗಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಜಯಮ್ಮನ ಮಗ ಅಂತ ದುನಿಯಾ ವಿಜಯ್, ಈಸ್ ಒನ್ ಆಫ್ ದ ಫೇಮಸ್ ಹೀರೋ ದುನಿಯಾ ವಿಜಯ್, ಬ್ಲ್ಯಾಕ್ ಕೋಬ್ರಾ ವಿಜಯ್. ಜಯಮ್ಮನ ಮಗ ಅವನ ಮೂವಿಗೆ ಡೈರೆಕ್ಟರ್ ಮಾಡಿ ತುಂಬ ಸಸ್ಪೆನ್ಸ್ ಕೊಟ್ಟಿದೆ ಮೂವಿ. ಸೊ ಅದೇ ಡೈರೆಕ್ಟರ್ ಇಲ್ಲಿ ನಟರಾಗಿ ಕಾಣದಂತೆ ಮಾಯವನು ಎಂಬ ಚಿತ್ರವನ್ನು ಮಾಡಿ ಹೀರೋ ಆಗಿ ನಟಿಸಿದ್ದಾರೆ. ಚಿತ್ರದ ನಾಯಕಿ ಸಿಂಧು ಲೋಕನಾಥ್ ಅವರು ನಟಿಸಿದ್ದಾರೆ ಖುದ್ದ ಹೀರೋಯಿನ್ ಪಾತ್ರವಾಗಿ. ಸೊ ಅವರ ಬಗ್ಗೆ ನಿಮ್ಮ? ಸಿಂಧು ಲೋಕನಾಥ್ ಬಗ್ಗೆ ಹೇಳ್ಬೇಕಂದ್ರೆ, ಶೂಟಿಂಗ್ ಹೋಗಿದ್ದೀನಿ, ಇಲ್ಲಿ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಡ್ರಾಮಾದಲ್ಲಿ ನೋಡಿದ್ದೆ, ಡ್ರಾಮಾ ಬಿಟ್ಟರೆ ಪಾಠ್ಯ ಸತೀಶ್ ಮೂವಿದೆ ರವಿ ಮಧ್ಯ, ಅದರಲ್ಲೂ ಚೆನ್ನಾಗಿ ಮಾಡಿದ್ದಾರೆ, ಇದರಲ್ಲೂ ಚೆನ್ನಾಗಿ ಮಾಡಿರ್ತಾರೆ. ಸೊ ಈ ಕಾಣದಂತೆ ಮಾಯವಾದ ಓವರ್ಆಲ್ ಸಿನಿಮಾ ನಿಮಗೆ ಹೇಗಿರುತ್ತೆ, ಹೇಗೆ ಅನಿಸುತ್ತೆ, ನಿಮ್ಮ ಮನೋರಂಜನೆ ಭಯ ಇರ್ತಾ ಇಲ್ಲ ಹೇಗಿರುತ್ತೆ ಅಂತ ನಿಮ್ಮ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಟ್ರೈಲರ್ ನೋಡಿ ಫಿದ್ದಾಗೋದೆ, ಮೂವಿ ನೋಡಬೇಕಷ್ಟೇ, ಪಕ್ಕ 100 ಡೇಸ್ ಓಡುತ್ತೆ ನನ್ನ ಪ್ರಕಾರ. ಸೊ ಕನ್ನಡ ಇಂಡಸ್ಟ್ರಿ ಅವ್ರು ಬೆಳೆಸ್ಬೇಕು ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಜೀವಿತಾ ಶಿವಣ್ಣ. ಸೊ ಕಾಣದಂತೆ ಮಾಯವಾದ ಚಿತ್ರ ಮುಂದಿನ ತಿಂಗಳು ಬಿಡುಗಡೆ ಆಗ್ತಿದೆ. ಸೊ ಈಗಷ್ಟೇ ಟ್ರೈಲರ್ ಬಿಡುಗಡೆ ಆಗಿದೆ, ನಿಮ್ಮ ಅನಿಸಿಕೆ ಟ್ರೈಲರ್ ಬಗ್ಗೆ ಏನನ್ನಿಸ್ತು, ಏನು ಅಭಿಪ್ರಾಯ ಹೋಗುತ್ತೆ ನಿಮ್ಮಲ್ಲಿ? ಬೇಸಿಕಲಿ ನಾವು ಟ್ರೇಲರ್, ನಾನು ಎಸ್ಪೆಷಲಿ ಟ್ರೇಲರ್ ನೋಡೋದು ತುಂಬಾ ಕಡಿಮೆ, ಬಿಕಾಸ್ ಫಿಲಮ್ ನನ್ನ ಎಕ್ಸ್ಪೆಕ್ಟೇಷನ್ ಫಿಲಮೇ ಬೇರೆ ಥರ ಇರುತ್ತೆ, ಟ್ರೇಲರೇ ಒಂಥರ ಇರುತ್ತೆ ಅಂತ. ಬಟ್ ಇದು ನೋಡಿದಾಗ ಒಂಥರ ಎಕ್ಸೈಟ್ಮೆಂಟ್, ಟ್ರೇಲರೇ ಈ ರೇಂಜ್ಗೆ ಇದೆ ಮತ್ತು ಫಿಲಮ್ ಇನ್ನು ಯಾವ ರೇಂಜ್ಗೆ ಇರಲ್ಲ, ಇನ್ನೆಷ್ಟು ಫ್ಯಾಂಟಸಿ, ಇನ್ನೆಷ್ಟು ಎಕ್ಸ್ಪೆಕ್ಟೆಡ್, ಐ ಮೀನ್ ಅದರಲ್ಲಿ ಕುತೂಹಲ ಜಾಸ್ತಿ ಇದೆ, ಕಾಯ್ತಾ ಇದ್ದೀನಿ ಫಿಲಮ್ ನಾನು. ಸೊ ವಿಕಾಸ್ ಅವರು ಮೊಟ್ಟ ಮೊದಲ ಬಾರಿಗೆ ನಟನಾಗಿ ಕಾಣದಂತೆ ಮಾಯವಾದ ಚಿತ್ರ ನಟಿಸಿದ್ದಾರೆ, ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಟ್ರೇಲರ್ ಪೋಸ್ಟರ್ಸ್ ನೋಡ್ತಾನೆ ಶಾಕ್ ಆದ, ಬಿಕಾಸ್ ನಾನು ಹಿಂದ ಎಲ್ಲ ನೋಡ್ದಾಗಿತ್ತು, ಮತ್ತೆ ರಿಕಾಲ್ ಮಾಡ್ಕೊಂಡಾಗ ಗೊತ್ತಾಯ್ತು, ರಿಕಾಲ್ ಮಾಡ್ಕೊಂಡು ಅವ್ರ ಬಗ್ಗೆ ಗೂಗಲ್ ಮಾಡಿದಾಗ ಗೊತ್ತಾಯ್ತು, ಹಿ ಹ್ಯಾಸ್ ಡನ್ ಸೋ ಮೆನಿ ಫಿಲ್ಮ್ಸ್ ಆ್ಯಂಡ್ ಅವರು ಕಾದಂಬರಿ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಮಾಡ್ತೀರ, ಅದು ನನಗೆ ಇನ್ನೂ ನೆನಪು ಇದೆ. ಅವಾಗ ನಾನು ತುಂಬ ಚಿಕ್ಕೋಳಿದ್ದೆ, ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಎಲ್ಲರೂ ಕುತ್ಕೊಂಡು ನೋಡ್ತಿದ್ರು, ಆ್ಯಂಡ್ ಎಲ್ಲರೂ ಅಂದರೆ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ನಮ್ಮ ಮನೆಯವ್ರಿಗೆ ಸೀರಿಯಲ್ಗೆ. ಸೊ ಆಫ್ಟರ್ ದ್ಯಾಟ್ ಶಾಕ್ ಆಯ್ತು, ಇವರೆಲ್ಲ ಮಾಡ್ತಿರೋದು,
ಇರತ್ತೆ ಬಿಕಾಸ್ ಸೀರಿಯಲ್ ಅಷ್ಟು ಅಟ್ರಾಕ್ಟ್ ದಿನ ಬರೋ ಸೀರಿಯಲ್ ಸೀರಿಯಲ್ನೇ ಅಷ್ಟು ಅಟ್ರಾಕ್ಟ್ ಮಾಡಿದ್ದಾರೆ ಅಂದ್ರೆ ಅವರು ಇನ್ ಫಿಲಮ್ ಅಲ್ಲಿ ಇನ್ನಷ್ಟು ಅಟ್ರಾಕ್ಟ್ ಮಾಡಿ. ಚಿತ್ರದ ನಾಯಕಿ ಸಿಂಧು ಲೋಕನಾಥ್ ನಟಿಸಿದ್ದಾರೆ, ಅವರು ಚಿತ್ರವನ್ನು ಮಾಡಿದ್ದಾರೆ, ಅವರ ಬಗ್ಗೆ. ಹಾ, ಸಿಂಧು ಲೋಕನಾಥ್ ನಮ್ಮ ಎಲ್ಲರಿಗೂ ಗೊತ್ತಿರ್ದಂಗೆ ಬೇರೆ ಬೇರೆ ಭಾಷೆನೂ ಮಾಡೋರು ಅವರು. ಸೊ ಅವರು ಐ ಥಿಂಕ್ ಈ ಈ ಚಿತ್ರ ಅವ್ರಿಗೆ ಇನ್ನೂ ದೊಡ್ಡ ರೀತಿಲಿ ಇಂಪಾರ್ಟೆನ್ಸ್ ಕೊಡತ್ತೆ ಬಿಕಾಸ್ ಕನ್ನಡನಲ್ಲಿ ಇದೇ ಮೇನ್ ಕ್ಯಾರೆಕ್ಟರ್, ಐ ಮೀನ್ ಕಂಪೇರ್ ಟು ಅದರ್ ಫಿಲಮ್ಸ್ ಇದೇ ಮೇನ್ ಕ್ಯಾರೆಕ್ಟರ್ ಅಂಡ್ ದೊಡ್ಡ ಐ ಮೀನ್ ತುಂಬಾ ಇಂಪಾರ್ಟೆನ್ಸ್ ಇರೋ ಕ್ಯಾರೆಕ್ಟರ್ ಇದೆ ಈ ಫಿಲಮ್ ಅಲ್ಲಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಅ ಗುಡ್ 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 ಫಿಲಮ್ ಫಾರ್ ಹರ್. ಸೊ ಓವರ್ ಆಲ್ ಚಿತ್ರದ ಬಗ್ಗೆ ಕನ್ನಡದಂತೆ ಮಾಯವಾದ ಚಿತ್ರದ ಬಗ್ಗೆ ಓವರ್ ಆಲ್ ಬರೀ ಟ್ರೇಲರ್ ಬಗ್ಗೆ ಮಾತಾಡ್ತಿದ್ದೀರಾ, ಬಟ್ ಪೋಸ್ಟರ್ ಬಗ್ಗೆ ನೋಡಿದ್ರೆ ಇಟ್ ಶೋಸ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಯು ಕ್ಯಾನ್ ಸಿ ದಿ ಪೋಸ್ಟರ್ ಅಲ್ಲಿ ಪೋಸ್ಟರ್ ಅಲ್ಲ ಎಷ್ಟೊಂದು ಸ್ಟೋರಿ ಅವರು ಹೇಳ್ತಾ ಇದ್ದಾರೆ, ಎಷ್ಟು ಸಸ್ಪೆನ್ಸ್ ಇದೆ ಅಂತ ಅವ್ರು ಹೇಳ್ತಿದ್ದಾರೆ ಪೋಸ್ಟರ್ದಲ್ಲೇ. ಸೊ ನಾನಂತೂ ತುಂಬಾ ಕಾಯ್ತಿದ್ದೀನಿ ಫಿಲ್ಮ್ ಬಂದು. ಅಂಡ್ ನನಗೆ ಫ್ರಾಂಕ್ಲಿ ಸ್ಪೀಕಿಂಗ್ ನನಗೆ ತುಂಬಾ ಇಷ್ಟ ಈ ತರ ಏನು ಸಸ್ಪೆನ್ಸ್ ಥ್ರಿಲ್ಲರ್ ನಂಗೆ ತುಂಬ ಇಷ್ಟ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸೀ ದಟ್ ಫಿಲ್ಮ್. ಹಾಗಾಗಿ ನಾವೇ ಕನ್ನಡ ಫಿಲ್ಮ್ಸ್ನ ಪ್ರಮೋಟ್ ಮಾಡಿದೆ, ಬರೀ ತೆಲುಗು ಆ ಥರ ಸುಮ್ಮನೆ ಇಂಗ್ಲೀಷಲ್ಲಿ ಸುಮ್ಮನೆ ಯೋ ಯೋ ಅಂದ್ಕೊಂಡು ಸುಮ್ಮನೆ ನಾವು ಆ ಥರ ಆ್ಯಟಿಟ್ಯೂಡ್ ತೋರಿಸ್ತಿದ್ದಾರೆ, ಮತ್ತು ನಮ್ಮ ಕನ್ನಡವ್ರನ್ನ ಯಾರು ಬೆಳೆಸೋದು. ಸೊ ವಿ ಆಲ್ ಶುಡ್ ವಾಚ್ ದಿಸ್ ಫಿಲ್ಮ್ ಆ್ಯಂಡ್ ಸಪೋರ್ಟ್ ಫಾರ್ ದಿ ಫಿಲ್ಮ್. ಹಲೋ, ಹಾಯ್, ನನ್ನ ಹೆಸರು ಗಗನ. ಸೊ ಗಗನ, ಒಂದೊಂದಿಗೂ ಕಾಣದಂತೆ ಮಾಯವಾದ ಚಿತ್ರ ಬಿಡುಗಡೆ ಆಗ್ತಿದೆ, ಈಗಷ್ಟೇ ಟ್ರೇಲರ್ ನೀವು ನೋಡಿದ್ದೀರಾ, ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ? ಫ್ಯಾಕ್ಟಾಗಿ ಹೇಳಬೇಕು ಅಂದರೆ ನನಗೆ ಯಾವ ಫಿಲಮ್ಸ್ನು ಅಷ್ಟೊಂದು ನೋಡಲ್ಲ, ಸೀರಿಯಸ್ಸಾಗಿ ನನಗೆ ಯಾವ ಫಿಲಮ್ ಇಷ್ಟ ಆಗಲ್ಲ. ಬಟ್ ಈ ಫಿಲಮ್ ಟ್ರೈಲರ್ ನೋಡಿದ ತಕ್ಷಣ ಏನೋ ಸಸ್ಪೆನ್ಸ್ ಇದೆ, ಈವನ್ ಐ ಶುಡ್ ಸೀ ದಿಸ್ ಫಿಲ್ಮ್ ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಫಾರ್ ದಿಸ್ ಫಿಲಮ್. ಸೊ ಕಾಣದಂತೆ ಮಾಯವಾದಳು ಚಿತ್ರದ ನಾಯಕ ವಿಕಾಸ್ ಅವರು ನಟಿಸಿದ್ದಾರೆ, ಅವರ ಬಗ್ಗೆ ನಿಮಗೆ ಏನನ್ಸುತ್ತೆ? ಅವರು ನಿಮಗೆ ವಿಕಾಸ್ ಅವರು ಮೊದಲಿಂದಲೂ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ಸಲ್ಲೂ ಕಾಣಿಸ್ಕೊಂತಿದ್ದಾರೆ, ಈವನ್ ಕಾದಂಬರಿ ಸೀರಿಯಲಲ್ಲಿ ಕೂಡ. ಆ ಸೀರಿಯಲ್ ನಮ್ಮ ಫ್ಯಾಮಿಲಿ ಮೋಸ್ಟ್ ಫೇವ್ರೆಟ್ ಸೀರಿಯಲ್. ಸೊ ಈವನ್ ಇದರಲ್ಲೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ಕಾತ್ರ ಆಗಿದ್ದೀವಿ ನಾವು. ಸೊ ಮನೆ ಮಗನಾಗಿ ಅವರು ಸೀರಿಯಲ್ ನಟಿಸಿದ್ದಾರೆ, ಸೊ ಈಗೂ ಚಿತ್ರದಲ್ಲಿ ಮಾಡಿ. ಸೊ ನಾಯಕಿಯಾಗಿ ಸಿಂಧು ಲೋಕನಾಥ್ ಅವರು ನಟಿಸಿದ್ದಾರೆ, ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರನ್ನ ನಾವು ಲವಿಂಗ್ ಮಂಡ್ಯ ಫಿಲಮ್ ಅದ್ರಲ್ಲಿ ನೋಡಿದಾಗಲೇ ತುಂಬ ಇಷ್ಟ ಆಗಿಬಿಟ್ರು. ಈವನ್ ಅವರೂ ಆ್ಯಕ್ಟಿಂಗ್ ಆಗಿದ್ದಾರೆ, ಬಟ್ ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ತುಂಬ ಸ್ಕೋಪ್ ಇರುತ್ತೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ, ಮೊದಲಿಗಿಂತ ಇನ್ನೂ ಜಾಸ್ತಿ ಸಿಗುತ್ತೆ ಅಂತ. ಸೊ ಓವರ್ ಆಲ್ ಟ್ರೈಲರ್ ಇಷ್ಟೊಂದು ಅದ್ಭುತವಾಗಿದೆ, ಈ ಚಿತ್ರ ಹೇಗಿರುತ್ತೆ? ತುಂಬ ಕಾತರತೆಯಿಂದ ಕಾಯ್ತಾ ಇದ್ವಿ ಫಿಲಮ್ಗೆ. ಆ ಫಿಲಮ್ ಸಿಲ್ವರ್ 100 ಗೋಲ್ಡನ್ ಜುಬ್ಲೀಸ್ ಹೋಗ್ಬಿಡ್ಲಿ ಅಂತ ಅಂದ್ಕೊಂತೀವಿ. ಸೊ ಫ್ಯಾಮಿಲಿ ಜೊತೆ ನೋಡಬೇಕು ಅಂತ ತುಂಬ ಆಸೆ ಇದೆ. ಹಲೋ, ನಿಮ್ಮ ಹೆಸರು? ಸಮಜಿತ್. ಸೊ ಸಮಜಿತ್ ಅವರೇ, ನೆಕ್ಸ್ಟ್ ತಿಂಗಳು ಕನ್ನಡದಂತೆ ಮಾಯವಾದನ ಚಿತ್ರ ಬಿಡುಗಡೆ ಆಗ್ತಿದೆ, ಈಗಷ್ಟೇ ಟ್ರೇಲರ್ ಬಿಡುಗಡೆ ಆಗಿದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಟ್ರೇಲರ್ ನೋಡಿದ ತಕ್ಷಣ ಏನನ್ಸ್ತು, ಆಶ್ಚರ್ಯ ಆಯ್ತಾ ಇಲ್ಲ, ಏನನ್ಸ್ತು ನಿಮಗೆ? ಅಫ್ಕೋರ್ಸ್ ಆಶ್ಚರ್ಯ ಆಯಿತು, ಯಾಕಂದರೆ ಕೆ ಜಿ ಎಫ್ ಟ್ರೈಲರ್ ಇದ್ದಲ್ಲ ಫುಲ್ ಟ್ರೆಂಡಿಂಗು ಆಗಿತ್ತು ಕೆ ಜಿ ಎಫು. ಸೊ ನನಗೆ ಅನಿಸುತ್ತೆ, ನನ್ನ ಪ್ರಕಾರ ಕೆ ಜಿ ಎಫ್ ಬಿದ್ದು ಇದೊಂದು ಸ್ವಲ್ಪ ನನಗೆ ಸಸ್ಪೆನ್ಸ್ ಆಯಿತು, ಫುಲ್ ಒಂಥರ ಥ್ರಿಲ್ ಆಗಿದೆ ಸ್ವಲ್ಪ, ಅಲ್ಲಲ್ಲಲ್ಲ ಹಿಂಗೆ ಸಸ್ಪೆನ್ ಕೊಟ್ಟು ಹಂಗೆ ನಿಂತ್ಕೊಳ್ತಾ ಇದೆ. ಸೊ ಒಂಥರ ಚೆನ್ನಾಗಿದೆ, ನಾನು ಕಾಯ್ತಾ ಇದ್ದೀನಿ ಮೂವಿಗೋಸ್ಕರ ಯಾವಾಗ ಬರುತ್ತೆ ಅಂತ, ಫಸ್ಟ್ ಡೇಗೆ ಹೋಗ್ಬಿಡ್ತೀನಿ ಪಕ್ಕ. ಮೂವಿ ಅಷ್ಟು ಅದ್ಭುತವಾಗಿದೆ. ಸೊ ಫಿಲಮ್ ಕಾಣದಂತೆ ಮಾಯವಾದನು ಚಿತ್ರದ ನಾಯಕ ವಿಕಾಸ್ ಅವರು, ನಿಮಗೆ ಗೊತ್ತಿರುತ್ತೆ ವಿಕಾಸ್ ಅವರು ಪರಿಚಯ ಇರುತ್ತೆ ಅವರ ಬಗ್ಗೆ? ಅವರು ಫಸ್ಟ್ ಮೂವಿ ನಾನು ಅವರು ಆ್ಯಕ್ಟ್ ಮಾಡಿದ್ದು ನೋಡಿದ್ರೆ ನಂದಿ ಮೂವಿಯಲ್ಲಿ ಸುದೀಪ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು. ಸೊ ನೆಕ್ಸ್ಟು ಕದಂಬರಿ ಅನ್ನೋ ಸೀರಿಯಲಲ್ಲಿ ನಮ್ಮ ಮನೆಯಲ್ಲಿ ರೆಗ್ಯುಲರ್ ಯಾವಾಗಲೂ ನಮ್ಮ ಅಮ್ಮ ಅದೇ ನೋಡ್ತಾ ಇದ್ರು. ಸೊ ಅದರಿಂದ ಗೊತ್ತಿತ್ತು ಸ್ವಲ್ಪ, ಮೊನ್ನೆ ಟ್ರೈಲರ್ ನೋಡಿದಾಗ ಅವ್ರು ನೆನಪಾಯಿತು, ಸೊ ಇವರು ಕದಂಬರಿ ಅನ್ನೋ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರ, ಸೊ ಚೆನ್ನಾಗಿರುತ್ತೆ ಸೀರಿಯಲಲ್ಲೂ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ಫಸ್ಟ್ ಮೂವಿ ಅದು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋ ನಂಬಿಕೆ ಇದೆ. ಸಿಂಧು ಲೋಕನಾಥ್ ಅವರು ನಟಿಸಿದ್ದಾರೆ, ಅವರ ಬಗ್ಗೆ? ಅವರು
ಅವ್ರದ್ದು ಬೇಜಾನ್ ಮೂವೀಸ್ ನೋಡಿದ್ದೀನಿ, ಆ್ಯಕ್ಟಿಂಗು ಚೆನ್ನಾಗಿ ಮಾಡ್ತಾರೆ. ಈ ಮೂವಿ ಅವ್ರಿಗೆ ಒಂಥರ ಬೆಸ್ಟ್ ಇದ್ದಾಗುತ್ತೆ, ಬೆಸ್ಟ್ ಲಕ್ ಸಿಗ್ದಾಗುತ್ತೆ ನೆಕ್ಸ್ಟ್ ಮೂವೀಸ್ಗೆ. ಕೆ ಜಿ ಎಫ್ನೇ ಬೀಟ್ ಮಾಡುತ್ತೆ ಅನ್ಕೊಂಡಿದ್ದೀನಿ, ಅಷ್ಟು ಚೆನ್ನಾಗಿದೆ ಟ್ರೈಲರ್. ಮೂವಿಗೆ ಬರಲಿ ನೋಡೋಣ. ಸೊ ಯು ಆಲ್ ವಿಶ್ ದಿಸ್ ಫಿಲಮ್ ಆಲ್ ದ ಬೆಸ್ಟ್ ಆಫ್ ಲಕ್. ಆಲ್ ದ ಬೆಸ್ಟ್.